ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವೃಷಭಾವತಿ ನದಿ ಕೆಂಗೇರಿ ಮೋರ್ಯಾಗಿ ಬದಲಾಗಿದೆ ಹೇಗೆ? ಬೆಂಗಳೂರಿನ ಮಧ್ಯೆ ಹರಿತಾ ಇದ್ದ ಒಂದು ನದಿ ಯಾವಾಗ ರೀ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಬೆಂಗಳೂರಿನ ಮಧ್ಯೆ ಲಂಡನ್ನಲ್ಲಿ ಥೀಮ್ಸ್ ಹರಿಯತ್ತಲ್ಲ, ಅಹಮದಾಬಾದಲ್ಲಿ ಸಬರ್ಮತಿ ಹರಿಯತ್ತಲ್ಲ, ಅದೇ ರೀತಿ ಒಂದು ಚಂದದ ನದಿ ಬೆಂಗಳೂರಿನ ಮಧ್ಯೆ ಹರಿತಾ ಇತ್ತು. ನುಂಗಿ ನೀರು ಕುಡಿದಿದ್ದೀವಿ ನಾವು ಮನುಷ್ಯರು. ಸ್ನೇಹಿತರೆ, ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಬಂದಾಗಲೆಲ್ಲ ಈ ವೃಷಭಾವತಿಯ ನೆನಪಾಗುತ್ತೆ. ನೀರು ನೀರು ಅಂತ ನಾವೆಲ್ಲ ಸಾಯ್ತೀವಿ. ಒಂದು ಬಿಂದಿಗೆ ನೀರಿಗೆ 10 ರೂಪಾಯಿ ಕೊಟ್ಟು ಕುಡಿತೀವಿ. ಅದರ ಬದಲು ವೃಷಭಾವತಿ ಉಳಿಸ್ಕೊಂಡಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ಅನ್ನೋ ಮಾತನ್ನು ತುಂಬ ಸಲ ಚರ್ಚೆ ಆಗೋದು ನೀವು ಕೇಳಿರ್ತೀರಿ. ಹಾಗಿದ್ರೆ ಯಾವುದು ಈ ವೃಷಭಾವತಿ ನದಿ? ಬೆಂಗಳೂರಿನ ಮಧ್ಯೆ ಹರಿತಾ ಇದ್ದ ಒಂದು ಚಂದದ ನದಿ, ಬ್ಯೂಟಿಫುಲ್ ರಿವರ್, ಕಣ್ಮರೆಯಾಗಿದ್ದು ಹೇಗೆ? ಒಂದು ನದಿ ಪ್ರಕೃತಿಯ ಸೃಷ್ಟಿಯಲ್ಲಿ, ಪ್ರಕೃತಿಯ ಸೃಷ್ಟಿಯ ಭಾಗವಾಗಿ ಒಂದು ಗೆರೆಯನ್ನು ಎಳೆದಿದ್ದ ಆ ನದಿ ಅಳಿಸೋಗಿದ್ದು ಹೇಗೆ? ದುಷ್ಟ ಮನುಷ್ಯರು ಅಳಿಸಿ ಹಾಕಿದ್ದು ಹೇಗೆ? ಇದನ್ನು ಇದರ ಪುನರುತ್ಥಾನಕ್ಕೆ ನಡೆದ ಪ್ರಯತ್ನಗಳೆಷ್ಟು? ಈಗ ಈ ನದಿಯ ಅಗತ್ಯ ಬೆಂಗಳೂರಿಗೆ ಎಷ್ಟಿದೆ ಅದನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಳೆತನಕ ಮಿಸ್ ಮಾಡಿದೆ ನೋಡಿ, ಈ ವರದಿ ನಿಮ್ಮನ್ನು ಥ್ರಿಲ್ ಮಾಡುತ್ತೆ. ಲಂಡನ್ನ ಥೇಮ್ಸ್, ಪ್ಯಾರಿಸ್ನ ಸೆನ್ ನದಿ, ಅಹಮದಾಬಾದ್ನ ಸಬರ್ಮತಿ, ಇದೆಲ್ಲ ನೋಡಿ ನಮ್ಮವರು ಎಂಥ ಚಂದ ಇದೆ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಇದೆ, ಆದರೆ ಕರಾವಳಿ ತೀರ ಇಲ್ಲ. ಅಟ್ಲೀಸ್ಟ್ ಒಂದು ನದಿ ಮಧ್ಯದಲ್ಲಿ ಹರಿದು ಬಿಟ್ಟಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತೆಲ್ಲ ಮಾತಾಡ್ತಿರ್ತೀವಿ. ಯಾಕಂದರೆ ನದಿ ಇರೋ ನಗರಗಳು ಸುಂದರವಾಗಿ ಕಾಣ್ತಾವೆ ಅನ್ನೋದು ಮಾತ್ರ ಅಲ್ಲ, ಅಲ್ಲಿನ ಆರ್ಥಿಕತೆಗೆ, ಜೀವ ಸಂಕುಲಕ್ಕೆ ಕೊಡುಗೆಯನ್ನು ಕೂಡ ಕೊಡ್ತಾ ಇರ್ತವೆ. ನಾಗರಿಕತೆಗಳು ಕೂಡ ನದಿಯ ಪಕ್ಕದಲ್ಲೇ ಹುಟ್ಟಿದ್ವು ಅನ್ನೋದನ್ನು ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಸೊ ನದಿಗಳು ಒಂದು ಊರಿಗೆ, ಒಂದು ನಾಗರಿಕತೆಗೆ ತುಂಬ ಇಂಪಾರ್ಟೆಂಟ್, ತುಂಬ ತುಂಬ ಇಂಪಾರ್ಟೆಂಟ್. ಆದರೆ ಬೆಂಗಳೂರಲ್ಲಿ ಸದ್ಯಕ್ಕೆ ಅಂತಹ ಯಾವುದೇ ನದಿ ಇಲ್ಲ, ಹಾಗಂತ ನದಿ ಇರಲೇ ಇಲ್ಲ ಅಂತಲ್ಲ. ಬೆಂಗಳೂರು ಕೂಡ ತುಂಬ ಇತ್ತೀಚಿನ ತನಕ ಉತ್ತಮ ಜಲಮೂಲ ಹೊಂದಿದ್ದ ನಗರನೇ ಆಗಿತ್ತು. ಬೆಂಗಳೂರಿನ ತುಂಬ ಕೆರೆಗಳಿದ್ವು, ಹಳ್ಳ ಕೊಳ್ಳಗಳಿದ್ವು. ಅಷ್ಟೇ ಯಾಕೆ, ಬೆಂಗಳೂರಿನಲ್ಲಿ ಒಂದು ನದಿನೇ ಇತ್ತು. ವೃಷಭಾವತಿ ಅನ್ನೋ ನದಿ ಬೆಂಗಳೂರಿನ ದಾಹವನ್ನ ನೀಗಿಸ್ತಾ ಇತ್ತು. ಯಾರೀ ವೃಷಭಾವತಿ? ಸ್ನೇಹಿತರೆ, ವೃಷಭಾವತಿ ನದಿ ಕಾವೇರಿ ನದಿಯ ಉಪನದಿಯಾಗಿರೋ ಅರ್ಕಾವತಿಯ ಉಪನದಿ. ಇವತ್ತಿನ ಬಸವನ ಗುಡಿಯಲ್ಲಿರೋ ದೊಡ್ಡ ಬಸವ ಅಥವಾ ಬಿಗ್ ಬುಲ್ ಟೆಂಪಲ್ನಲ್ಲಿ ಈ ನದಿ ಹುಡ್ತಾ ಇತ್ತು ಅಂತ ಹೇಳ್ತಾರೆ. ಅದರಲ್ಲೂ ನಂದಿ ಪ್ರತಿಮೆಯ ಅಡಿಯಲ್ಲಿ ಇದು ಜನಿಸ್ತಾ ಇತ್ತು ಅಂತ ನಂಬಲಾಗ್ತಾ ಇದೆ. ಹೀಗಾಗಿನೇ ವೃಷಭಾವತಿ ಅನ್ನೋ ಹೆಸರು ಬಂತು ಅಂತ. ವೃಷಭ ಅಂದರೆ ಬಸವ, ಅಂದರೆ ನಂದಿ. ಸೊ ವೃಷಭಾವತಿ ಅಂದರೆ ಬಸವನಿಂದ ಹುಟ್ಟಿದ ನದಿ ಅಂತ ಇದಕ್ಕೆ ಕರೀತಾ ಇದ್ದಾರೆ. ಅಲ್ಲಿಂದ ಇದು ಗುಡ್ಡದ ಹಳ್ಳಿ, ಬಾಪೂಜಿ ನಗರ, ರಾಜರಾಜೇಶ್ವರಿ ನಗರ, ಕೆಂಗೇರಿಯನ್ನ ದಾಟಿ ಕನಕಪುರ ಬಳಿ ಅರ್ಕಾವತಿಯನ್ನ ಸೇರ್ಕೊಳ್ತಾ ಇತ್ತು. ನದಿಯ ಉದ್ದಕ್ಕೂ ಅನೇಕ ಪುಣ್ಯಕ್ಷೇತ್ರಗಳು, ಪೂಜಾ ಕ್ಷೇತ್ರಗಳು ನೆಲೆಯಾಗಿದ್ವು. ಈಗ ಎಲ್ಲಿದೆ ವೃಷಭಾವತಿ? ಸ್ನೇಹಿತರೆ, ವೃಷಭಾವತಿ ನದಿ ಈಗ ಮೋರಿಯಾಗಿ ಬದಲಾಗಿದೆ. ನೀವೀಗ ನೋಡ್ತಾ ಇದ್ದೀರಲ್ಲ ವಿಶ್ವ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅದರ ಪಕ್ಕದಲ್ಲಿರೋ ಮೋರಿಯೇ ಈ ವೃಷಭಾವತಿ ನದಿ. ಈ ಹಿಂದೆ ಪವಿತ್ರ ನದಿಯಾಗಿ ಪೂಜಾ ಕೆಲಸಗಳಿಗೆ ಬಳಕೆಯಾಗ್ತಾ ಇದ್ದ ಈ ನೀರಿನ ಹಳ್ಳಕ್ಕೆ ಮನುಷ್ಯರ ಮಲಮೂತ್ರಗಳ ಸಮುದ್ರ ಹರಿದು ಹೋಗ್ತಾ ಇದೆ. ಕಾರ್ಖಾನೆಗಳ ಕೊಳಚೆ, ಕೆಮಿಕಲ್, ಶುದ್ಧೀಕರಿಸದೆ ಹಂಗೆ ಬಿಟ್ಟ ನೀರು ಎಲ್ಲವೂ ಹರಿತಾ ಇದೆ. ಒಂದು ಕಾಲದಲ್ಲಿ ಕೆಂಗೇರಿಯ ಶಿವ ದೇವಸ್ಥಾನ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿ ನದಿಯ ಅಕ್ಕಪಕ್ಕದಲ್ಲಿದ್ದ ಅನೇಕ ದೇವಸ್ಥಾನಗಳಿಗೆ ಪವಿತ್ರ ನದಿಯಾಗಿತ್ತು. ಇದು ಪವಿತ್ರ ಜಲವಾಗಿ ಬಳಕೆಯಾಗ್ತಾ ಇತ್ತು. ಅಷ್ಟೇ ಅಲ್ಲ, ನದಿ ಚೆನ್ನಾಗಿದ್ದಾಗ ಆ ಭಾಗದ ಸೌಂದರ್ಯವನ್ನು, ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ನೀರಿನ ಸಮಸ್ಯೆ ಆಗದಂತೆ ಜೀವ ಸೆಲೆಯಾಗಿ ಇದು ಬದುಕಿತ್ತು, ಬಾಳನ್ನು ಕೊಟ್ಟಿತ್ತು. ಆದರೆ ಈಗ ಈ ನದಿ ಕೊಚ್ಚೆ ಮೋರಿಯಾಗಿ ಬದಲಾಗಿದೆ. ನದಿ ಹಾಳಾಗಿದೆ ಹೇಗೆ? ಸ್ನೇಹಿತರೆ, ಕೇಂದ್ರ ಸರ್ಕಾರದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಅಂಡರ್ನಲ್ಲಿ ಒಂದು ಆರ್ಗನೈಸೇಷನ್ ಬರುತ್ತೆ, ನ್ಯಾಷನಲ್ ಎನ್ವಾರನ್ಮೆಂಟ್ ಎಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಈ ವೃಷಭಾವತಿ ನದಿ ಬಗ್ಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ, ವೃಷಭಾವತಿ ನದಿ ಕಣಿವೆಯ ಉದ್ದ, ಸರಿಯಾಗಿ ಕೇಳಿಸ್ಕೊಳ್ಳಿ, 317 ಕಿಲೋಮೀಟರ್ ಇತ್ತು. 317 ಕಿಲೋಮೀಟರ್, 169 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಈ ನದಿ ಹೊಂದಿತ್ತು. 1970ರಲ್ಲಿ ಈ ವೃಷಭಾವತಿ ನದಿಗೆ ಹೊಂದಿಕೊಂಡಂತೆ ಸುಮಾರು 70 ಕೆರೆಗಳಿದ್ವು. ಅಂದರೆ ಅಷ್ಟು ದೊಡ್ಡ ಪ್ರಮಾಣದ ಕೆರೆಗಳಿಗೆ ನೀರಿನ ಮೂಲ ಆಗಿತ್ತು. ಆದರೆ 2017ರ ಹೊತ್ತಿಗೆ ಆತಂಕಕಾರಿ ರೀತಿಯಲ್ಲಿ ನದಿ ತನ್ನ ಅಸ್ತಿತ್ವ ಕಳ್ಕೊಂಡಿದೆ.
ಕೆಲವೇ ವರ್ಷಗಳಲ್ಲಿ ಸುಮಾರು 35 ಅಧಿಕ ಕೆರೆಗಳು ಕಾಣೆಯಾಗಿವೆ. ಅಲ್ಲೆಲ್ಲ ಕೈಗಾರಿಕೆಗಳು, ರೆಸಿಡೆನ್ಷಿಯಲ್ ಕಟ್ಟಡಗಳು, ರಾಜ ಕಾಲುವೆಗಳು ನಿರ್ಮಾಣ ಆಗಿವೆ. ನಿಮ್ಮ ಗಮನಕ್ಕಿರಲಿ, ಈಗ ಒಂದಲ್ಲ ಎರಡಲ್ಲ 96 BBMP ವಾರ್ಡ್ಗಳು ಈ ವೃಷಭಾವತಿ ಅಕ್ಕಪಕ್ಕದಲ್ಲಿ ಬರುತ್ತೆ. 16 ವಿಧಾನಸಭಾ ಕ್ಷೇತ್ರಗಳನ್ನು ಹಾದು ಹೋಗುತ್ತೆ. 5 ಸಂಸದೀಯ ಕ್ಷೇತ್ರಗಳು MP ಸೀಟ್ಗಳಲ್ಲಿ ಇದು ಹರಿತಾಯಿತು. ಸ್ನೇಹಿತರೆ, ವೃಷಭಾವತಿ ನದಿ ಎಷ್ಟು ಬೇಗ ಕಣ್ಮರೆಯಾಯಿತು ಅಂದರೆ, ನೀವೀಗ ಒಂದ್ಸಲ ಸ್ಯಾಟಲೈಟ್ ಚಿತ್ರಗಳನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ನೀವೀಗ ಮೊದಲನೇ ಸ್ಯಾಟಲೈಟ್ ಚಿತ್ರ 1984 ತೆಗೆದಿರೋದು. ಇಲ್ಲಿ ವೃಷಭಾವತಿ ನದಿಯ ಕುರುಹುಗಳು ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಕಾಣುತ್ತೆ. ಅದರ ಪಕ್ಕದಲ್ಲಿರೋದು 1994 ತೆಗೆದಿರೋದು. ಇಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನದಿಯ ಕುರುಹು ಕಾಣಿಸುತ್ತೆ. ನದಿಯ ಅಕ್ಕಪಕ್ಕ ಒಂದಷ್ಟು ಮರ ಗಿಡ ಹಸಿರು ಕಾಣಿಸುತ್ತೆ. ಆದರೆ ಈಗ ನೋಡ್ತಾ ಇದ್ದೀರಲ್ಲ, ಈ ಎರಡು ಚಿತ್ರಗಳು ಇತ್ತೀಚೆಗೆ ತೆಗೆದಿರೋದು. ಕಂಪ್ಲೀಟ್ ಆಗಿ ವೃಷಭಾವತಿಯನ್ನು ನುಂಗಿ ಹಾಕಲಾಗಿದೆ. ಇಲ್ಲಿ ಮೊದಲನೇ ಚಿತ್ರ 2016, ಎರಡನೇದು 2020. ಇಲ್ಲಿ ಕಂಪ್ಲೀಟ್ ಆಗಿ ವೃಷಭಾವತಿ ಅಳಿಸಿ ಹೋಗಿದೆ. ಕೈಗಾರೀಕರಣದಿಂದ ನದಿ ನಾಶ. ಸ್ನೇಹಿತರೆ, ನದಿಗಳು ನಾಗರಿಕತೆಗಳ ಜನ್ಮ ಸ್ಥಳ ಅನ್ನೋದು ಎಷ್ಟು ಸತ್ಯನೋ, ಅದೇ ರೀತಿ ಈಗಿನ ನಾಗರಿಕತೆಗಳು ನದಿಯನ್ನು ನುಂಗ್ತಿವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದಕ್ಕೆ ಬೆಂಗಳೂರಿನ ವೃಷಭಾವತಿಯ ದೊಡ್ಡ ನಿದರ್ಶನ. 1990 ಹೊತ್ತಿಗೆ ಬೆಂಗಳೂರು ವಿಪರೀತ ಪ್ರಮಾಣದ ಕೈಗಾರೀಕರಣಕ್ಕೊಳಗಾಯಿತು. ವೃಷಭಾವತಿ ನದಿ ಬೇಸಿನಲ್ಲಿದ್ದ ಪೀಣ್ಯ, ಯಶವಂತಪುರ, ಕುಂಬಳಗೋಡು, ಬಿಡದಿ, ಹಾರೋಹಳ್ಳಿಗಳಲ್ಲಿ ಇಂಡಸ್ಟ್ರೀಸ್ ಹೆಚ್ಚಾದವು. ಕೈಗಾರೀಕರಣ ಜಾಸ್ತಿ ಆಯಿತು. ಇಲ್ಲಿ ನದಿಯನ್ನು ನುಂಗೋ ಕೆಲಸ ಕೂಡ ಜೋರಾಗಿ ನಡೀತು. ನದಿಯ ಪಕ್ಕದಲ್ಲಿ ಅಥವಾ ನದಿ ಎಲ್ಲೆಲ್ಲಿ ಅಸ್ತಿತ್ವ ಉಳಿಸ್ಕೊಂಡಿದೆಯೋ ಅಲ್ಲಿ ಕೈಗಾರಿಕೆಗಳು ಕೂಡ ಎದ್ದು ನಿಂತ್ಕೊಂಡ್ವು. ಕೈಗಾರಿಕೆಗಳ ಅಕ್ಕಪಕ್ಕದಲ್ಲಿದ್ದ ಜಾಗದಲ್ಲಿ ಜನವಸತಿ ಕಟ್ಟಡಗಳು ಕೂಡ ಬಂದ್ವು. ಸೊ ಜನ ಜಾಸ್ತಿ ಆದಮೇಲೆ ಜನರ ಅಗತ್ಯತೆ ಮತ್ತು ಅವರು ಹೊರಹಾಕೋ ಕಸ, ತ್ಯಾಜ್ಯ ಎಲ್ಲವೂ ಜಾಸ್ತಿ ಆಯಿತು. ಅದನ್ನು ವಿಲೇವಾರಿ ಮಾಡೋಕೆ ನಾಲೆಗಳನ್ನು ತೊಡೆದ್ರು. ಆ ನಾಲೆಗಳ ಕೊಳಚೆ ನೀರನ್ನು ಬಿಡಬೇಕಲ್ಲ, ಆಗ ದೊಡ್ಡದಾಗಿ ಇವ್ರ ಕಣ್ಣಿಗೆ ಕಂಡಿದ್ದೆ, ಈ ಪಾಪಿಗಳ ಕಣ್ಣಿಗೆ ಕಂಡಿದ್ದೆ ವೃಷಭಾವತಿ ನದಿ. ಸೊ ಆ ನದಿಗೆ ಕೊಳಚೆ ನೀರನ್ನು ಹರಿಸಲಾಯಿತು. ಇದರಿಂದ ತುಂಬ ವೇಗವಾಗಿ ನದಿ ನೀರು ಕೊಳಚೆ ನೀರಾಗಿ ಬದಲಾಯಿತು. ಅಲ್ಲಿಂದ ಇಲ್ಲಿ ತನಕ ಪವಿತ್ರ ವೃಷಭಾವತಿ ಕೆಂಗೇರಿ ಮೋರಿ ಆಗ್ತಾ ಬಂತು. ಗಟರ್ ಆಯಿತು, ಗಟರ್ ವಾಟರ್ ಕೊಳಚೆ ಹೋಗೋ ಮೋರಿಯಾಗಿ ಬದಲಾಯಿತು. ಬೆಂಗಳೂರಿಗರ ತ್ಯಾಜ್ಯದ ಕಾಲುವೆಯಾಯಿತು. ನದಿ ನಾಶದಿಂದ 108 ಸಮಸ್ಯೆ. ಸ್ನೇಹಿತರೆ, ಹಳ್ಳ ಕೆರೆ ನದಿಗಳು ಕೇವಲ ನೀರಿನ ಮೂಲ ಮಾತ್ರ ಅಲ್ಲ, ಪ್ರಕೃತಿಯ ಬ್ಯಾಲೆನ್ಸ್ನಲ್ಲಿ ಸಮತೋಲನದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸ್ತವೆ. ಬೆಂಗಳೂರಲ್ಲಿ ಇದ್ದ ವೃಷಭಾವತಿ ನೀರು ಕೂಡ ಅದೇ ರೀತಿ ಇತ್ತು. ಬೆಂಗಳೂರಿನಲ್ಲಿ ಕೋಟ್ಯಂತರ ಜೀವರಾಶಿಗಳನ್ನು ಸಾಕ್ತಾ ಇತ್ತು. ಆದರೆ ಯಾವಾಗ ಮೋರಿಯಾಗಿ ಬದಲಾಯಿತು, ಬೇರೆ ಪ್ರಾಣಿಗಳಿಗೆ ಮಾತ್ರ ಅಲ್ಲ ಮನುಷ್ಯನ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರ್ತಾ ಇದೆ. ಈ ನದಿ ಇದ್ದ ಕಡೆ ಮುಂಚೆ ಸಮೃದ್ಧವಾದ ನೀರಿತ್ತು, ಕೆರೆಗಳಿದ್ವು, ಆದರೆ ಈಗ ಅದೆಲ್ಲ ನಾಶವಾಗಿ ಹೋಗಿವೆ. ಅಂತರ್ಜಲ ಒಣಗಿ ಹೋಗಿದೆ. ಬೆಂಗಳೂರಲ್ಲಿ 1000 ಅಡಿ ಕೊರೆದ್ರೂ ಕೂಡ ನೀರೇ ಸಿಗ್ತಾ ಇಲ್ಲ ಕೆಲ ಕಡೆ. ಅಲ್ಲದೆ ಬೆಂಗಳೂರಿನ ಕೃಷಿ ಕ್ಷೇತ್ರ ಕೂಡ ಕೊಳತು ನಾರು ಹೋಗಿದೆ. ಸಣ್ಣ ಪುಟ್ಟದಾಗಿ ಬೆಳೆಯೋ ಹಣ್ಣು ತರಕಾರಿಗಳು ವಿಷಯುಕ್ತವಾಗ್ತಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ವೃಷಭಾವತಿ ಹೆಸರಿನ ಮೋರಿಯುದ್ದಕ್ಕೂ ಲಕ್ಷಾಂತರ ಜನ ವಾಸ ಮಾಡ್ತಿದ್ದಾರೆ. ಮೋರಿಯ ಅಂಚಿನ ತನಕ ಮನೆ ಕಟ್ಕೊಂಡಿದ್ದಾರೆ. ಇದರಿಂದ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಮನೆ ತ್ಯಾಜ್ಯವನ್ನ, ನಗರದ ತ್ಯಾಜ್ಯವನ್ನ, ಕೈಗಾರಿಕೆಗಳ ತ್ಯಾಜ್ಯವನ್ನ ಸಂಸ್ಕರಣೆ ಮಾಡದೆ ತಗೊಂಡೋಗಿ ಇದಕ್ಕೇನೆ ಸುರಿತಾ ಇದ್ದಾರೆ ಇನ್ನೂ ಕೂಡ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಇಷ್ಟು ದೊಡ್ಡ ನದಿ ಮಾಯ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಕೆರೆಗಳು ಮಾಯ ಆಗಿವೆ. ಅದರ ಪರಿಣಾಮ ಏನಾಗುತ್ತೆ, ಮಳೆ ಬಂದಾಗ ನೀರು ಹೋಗೋಕೆ ಜಾಗನೇ ಇಲ್ಲ. ಮುಂಚೆ ಕೆರೆಗಳಲ್ಲಿ ತುಂಬ್ತಾ ಇದ್ವು, ಈ ವೃಷಭಾವತಿಯಲ್ಲಿ ಹರಿದು ಹೋಗಿ ಆಮೇಲೆ ಕಾವೇರಿಗೆ ಸೇರ್ತಾ ಇತ್ತು ನೀರು, ಮಳೆ ನೀರು. ಆದರೆ ಈಗ ನಗರಗಳೆಲ್ಲ ನಿಂತುಕೊಂಡು, ರೋಡಿಗೆಲ್ಲ ಇಳಿದು, ಮನೆಗಳಿಗೆಲ್ಲ ನುಗ್ಗಿ ದೊಡ್ಡ ಪ್ರಮಾಣದ ಕೋಲಾಹಲ ಉಂಟು ಮಾಡ್ತಾ ಇದೆ. ಆ್ಯಕ್ಚುಲಿ ಏನು ಕೋಲಾಹಲ ಉಂಟು ಮಾಡ್ತಿಲ್ಲ, ಆ ಎಲ್ಲ ಜಾಗಗಳು ನಾವು ಆ ನದಿಯಿಂದ, ನೀರಿನಿಂದ, ಪ್ರಕೃತಿಯಿಂದ ನಾವು ಕಿತ್ಕೊಂಡಿದ್ವಿ. ಅದು ಕಿತ್ಕೊಂಡ್ರೆ ಏನಂತ ನನಗೆ ಬರಕ್ಕೊತ್ತು ಅಂತ ನಮ್ಮ ಮನೆಗೆ, ಬೆಡ್ರೂಮ್ಗೆ ನುಗ್ತಾ ಇದೆ ಪ್ರಕೃತಿ ಪ್ರವಾಹದ ಮೂಲಕ ಅಷ್ಟೇ. ಸರ್ಕಾರ ತಗೊಂಡ ಕ್ರಮಗಳೇನು? ಸ್ನೇಹಿತರೆ, ವೃಷಭಾವತಿ ನದಿಯನ್ನು ಮತ್ತೆ ಪುನರುಜ್ಜೀವನ ಮಾಡಬೇಕು ಅಂತ ದಶಕಗಳಿಂದ ಹೋರಾಟ ನಡೀತಾನೆ ಇದೆ. ಧರಮ್ ಸಿಂಗ್ರ ಕಾಲ ಅಂದರೆ 2003 ವೃಷಭಾವತಿ ನದಿಯನ್ನು ಪುನರುಜ್ಜೀವನ ಮಾಡಬೇಕು ಅಂತ ಒಂದಷ್ಟು ಕ್ರಮ ತಗೊಳ್ಳೋ ಪ್ರಯತ್ನ ಶುರು ಮಾಡಿದ್ರು. ನದಿಯನ್ನು ಅಗಲ ಮಾಡಬೇಕು, ಒತ್ತುವರಿ ಆಗಿರೋ ಜಾಗವನ್ನು ಮತ್ತೆ ಮರು ವಶ ಪಡಿಸ್ಕೊಂಡು ನದಿ ರೀತಿ ಮಾಡಬೇಕು ಅಂತೆಲ್ಲ ಯೋಜನೆ ಹಾಕಲಾಯಿತು. ಆದರೆ ಯಾವುದೇ ಇಂಪಾರ್ಟೆಂಟ್ ಯೋಜನೆ ಬಂದರೂ ಕೂಡ ನಮ್ಮಲ್ಲಿ ಗೊತ್ತಲ್ಲ, 108 ವಿಘ್ನ ಅಂಥೇಳಿ ಆರಂಭದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಆಮೇಲೆ ಅಲ್ಲಿಗೆ ಬಿಟ್ಟುಬಿಡ್ತಾರೆ, ಅಯ್ಯೋ ಯಾರಿಗೆ ಬೇಕ್ರಿ ಅಂತ. ಇಲ್ಲೂ ಹಾಗೆ ಆಯಿತು.
ಅದನ್ನು ಅಲ್ಲಿಗೆ ಮೂಲೆ ಗುಂಪು ಮಾಡಿದ್ರು. ಅದಾದಮೇಲೂ ಅನೇಕ ಮಾತುಗಳು ನಡೆದವು ಕೂಡ ನಿರೀಕ್ಷಿತ ಫಲಿತಾಂಶ ಸಿಗಲೇ ಇಲ್ಲ. 2019 ಸೇವ್ ವೃಷಭಾವತಿ ಅಥವಾ ವೃಷಭಾವತಿ ಉಳಿಸಿ ಅನ್ನೋ ಅಭಿಯಾನ ಮಾಡಲಾಯಿತು. ಸುಮಾರು 12,000 ವಾಲಂಟೀರ್ಸ್ ಕೆಂಗೇರಿಯಿಂದ ಬೆಂಗಳೂರು ಯೂನಿವರ್ಸಿಟಿ ತನಕ ರನ್ ಮಾಡಿ ಗಮನ ಸೆಳೆದರು. ಚಿತ್ರನಟರು, ವಿದ್ಯಾರ್ಥಿಗಳು, ರಾಜಕಾರಣಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಇವೆಲ್ಲ ಕಾಬು ಪಡ್ಕೊಂಡ ಮೇಲೆ 2020 ವೃಷಭಾವತಿ ನದಿ ಉಳಿಸಬೇಕು ಅಂತ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಯಿತು. ಹೈಕೋರ್ಟ್ CSIR ನ್ಯಾಷನಲ್ ಎನ್ವೈರನ್ಮೆಂಟಲ್ ಎಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ NEERI ನೀರಿಗೆ ಆದೇಶ ಕೊಟ್ಟು ವೃಷಭಾವತಿ ನದಿ ಬಗ್ಗೆ ಸ್ಟಡಿ ಮಾಡೋಕೆ ಹೇಳ್ತು. ವೃಷಭಾವತಿಯನ್ನು ಪುನರ್ಜೀವನಗೊಳಿಸೋಕೆ ಏನು ಮಾಡಬೇಕು ಅಂತ ಹೇಳಿ ಅಂತ ಅವರಿಗೆ ಡೈರೆಕ್ಷನ್ ಕೊಡಲಾಗಿತ್ತು. ಅವರು 2021 May 24 ದೀರ್ಘವಾದ ರಿಪೋರ್ಟನ್ನು ಕೊಟ್ಟರು. ಅದರ ಆಧಾರದ ಮೇಲೆ 2021 ಜುಲೈ ತಿಂಗಳಲ್ಲಿ ವೃಷಭಾವತಿಗೆ 1,500 ಕೋಟಿ ರೂಪಾಯಿ ಮೀಸಲಿಡ್ತೀವಿ ಅಂತಹ ಪ್ಲಾನ್ ಇದೆ ಅಂತ ಸರ್ಕಾರ ಹೇಳ್ತು. ಆದರೆ ಆ ಪ್ಲಾನ್ ಮತ್ತೆ ಹಳ್ಳ ಹಿಡಿತು. ಭೈರಮಂಗಲ ಬಳಿ ನದಿ ತಿರುವು ಯೋಜನೆ ತಂದು ವೃಷಭಾವತಿಯನ್ನ ಸ್ವಚ್ಛ ಮಾಡ್ತೀವಿ ಅಂತಲೂ ಸರ್ಕಾರ ಹೇಳ್ತು. ಆದರೆ ಮತ್ತೆ 4-5 ವರ್ಷ ಕಳೆದರೂ ಕೂಡ ವೃಷಭಾವತಿಯ ಉಳಿಸೋ ಅಥವಾ ಮತ್ತೆ ಜೀವ ಕೊಡೋ ಕೆಲಸ ನಡೀಲೇ ಇಲ್ಲ. ಪವಿತ್ರ ವೃಷಭಾವತಿ ಈಗ ಕೊಳಚೆ ಮೋರಿಯಾಗಿ ಉಳ್ಕೊಂಡಿದೆ. ವೃಷಭಾವತಿ ನದಿ ಯಾಕೆ ಬೇಕು ಸ್ನೇಹಿತರೆ? ಜಗತ್ತಲ್ಲಿ 3ನೇ ಮಹಾಯುದ್ಧ ನಡೆಯೋದಾದರೆ ಅದು ನೀರಿಗಾಗಿ ನಡೆಯುತ್ತೆ ಅಂತ ತಜ್ಞರು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನೀರಿನ ಪ್ರಾಬ್ಲಮ್ ಇದೆ. ಅದರಲ್ಲೂ ಬೆಂಗಳೂರು 1.5 ಕೋಟಿಗೂ ಅಧಿಕ ಜನರಿರೋ ನಗರ, ಇಲ್ಲಿ ಕೋವಿಡ್ ಟೈಮ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಮುಖಕ್ಕೆ ಅದನ್ನು ಇಟ್ಕೊಂಡು ಬದುಕು ಉಳಿಸ್ಕೊಳ್ಬೇಕಾಯ್ತಲ್ಲ, ಆ ರೀತಿ ಪರಿಸ್ಥಿತಿ ಬರಬಾರದು ಅಂದರೆ ನೀರಿನ ಮೂಲಗಳನ್ನು ನಾವು ಚೆನ್ನಾಗಿ ಮಾಡಿಕೊಳ್ಳಲೇಬೇಕು. ಹೀಗಾಗಿ ನದಿ ಇರಬೇಕಾಗಿರೋದು ಆರ್ಥಿಕವಾಗಿ ಮತ್ತು ಪ್ರಾಕೃತಿಕವಾಗಿ ಮಹತ್ವ. ಸುಮ್ಮನೆ ಇಲ್ಲದೇ ಇರೋ ಜಾಗದಲ್ಲಿ ನದಿ ತಗೊಂಬಂದು ಅಂದರೆ ಆಗಲ್ಲ. ಬಟ್ ಇರೋದನ್ನು ಹಾಳು ಮಾಡಿದ್ದೀವಿ, ನಾವು ನದಿಯನ್ನು ಕೊಂದು ಹಾಕಿದ್ದೀವಿ, ಅದನ್ನು ಉಳಿಸೋಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಸೀರಿಯಸ್ ಪ್ರಯತ್ನ ಆಗಬೇಕು. ಇದರಿಂದ ಪ್ರವಾಹ ಆಗೋದನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ದೊಡ್ಡ ಒಂದು ಮಾರ್ಗ ಸಿಗುತ್ತೆ. ಅಂತರ್ಜಲವನ್ನು ಕೂಡ ರೀಸ್ಟೋರ್ ಮಾಡ್ಬೋದು. ನದಿ ನೀರನ್ನು ಸ್ವಚ್ಛಗೊಳಿಸೋ ಕೆಲಸ ಮಾಡಿದ್ರೆ ಅದನ್ನೇ ಫಿಲ್ಟರ್ ಮಾಡಿ ಕುಡಿಯೋದಕ್ಕೂ ಕೂಡ ಒಂದಷ್ಟು ಬಳಸೋಕೆ ಸಾಧ್ಯ ಆಗುತ್ತೆ. ಹೀಗಾಗಿ ವೃಷಭಾವತಿ ನದಿಯ ಪುನರ್ಜೀವನ ತುಂಬ ಇಂಪಾರ್ಟೆಂಟ್. ಆದರೆ ಭೂಭಾಕರೇ ಅಧಿಕಾರದಲ್ಲಿ ತುಂಬ ಜನ ಇದ್ದಾರೆ. ಅವರೇ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ ಮಾಡೋರು, MLAಗಳಿಗೆ ಫಂಡಿಂಗ್ ಮಾಡೋರು, ಕಾರ್ಪೊರೇಟರ್ಗಳೆಲ್ಲ ಅವರೇ ತುಂಬ ಜನ ಇರ್ತಾರೆ. ರಿಯಲ್ ಎಸ್ಟೇಟ್ ಭೂಭಾಕರು, ಅವರನ್ನು ಮೀರಕ್ಕಾಗತ್ತಾ? ಕೆರೆಗಳನ್ನು ಮತ್ತೆ ಕಂಡುಕೊಂಡು ನದಿ ಉಳಿಸೋದು ಸಾಧ್ಯನಾ ಅನ್ನೋ ಅನುಮಾನ ತುಂಬ ಸ್ಟ್ರಾಂಗ್ ಇದೆ. ಆದರೆ ಪ್ರಯತ್ನ ಮಾಡಿದ್ರೆ ತಜ್ಞರು ವೃಷಭಾವತಿಯನ್ನು ಪುನರ್ಜೀವನ ಮಾಡೋದು ಟೆಕ್ನಿಕಲಿ ಸಾಧ್ಯ ಅಂತಲೇ ಹೇಳಿದ್ದಾರೆ. ಪೂರ್ಣವಾಗಿ ಆಗದೆ ಹೋದರೂ ಕೂಡ, ಭಾಗಶಃ ಆಗಿ ಆದರೂ ಕೂಡ ವೃಷಭಾವತಿಯನ್ನು ಉಳಿಸಬಹುದು ಅಂತ, ಈಗಿರೋ ಕಾಲುವೆ ಜಾಗವನ್ನೇ ನದಿಯನ್ನಾಗಿ ಬದಲಾಯಿಸಬಹುದು ಅಂತ. NEERI ಕೊಟ್ಟ ರಿಪೋರ್ಟ್ನಲ್ಲೂ ವೃಷಭಾವತಿ ಉಳಿಸೋಕೆ ಬೇಕಾದ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಪ್ಲಾನ್ಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಆದರೆ ಇದನ್ನು ಜಾರಿ ಮಾಡೋ ಇಚ್ಛಾಶಕ್ತಿ ಜನರಿಗೆ ಮತ್ತು ಜನರು ಆಯ್ಕೆ ಮಾಡಿ ಕಳಿಸೋ ಈ ಸೋ ಕಾಲ್ಡ್ ಜನಪ್ರತಿನಿಧಿಗಳಿಗೆ ಬೇಕು ಅಷ್ಟೇ.